ತಕ್ಕಡೆ ಸೊಪ್ಪಿನ ಪಲ್ಯ ಬೇಕಾಗಿರೋ ಸಾಮಗ್ರಿ ಕಟ್ ಮಾಡಿ ಇಟ್ಕೊಂಡಿರುವಂತ ತಕ್ಕಡೆ ಸೊಪ್ಪು ಒಂದೆರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ದೊಡ್ಡ ಗಾತ್ರದ ಕಟ್ ಮಾಡ್ಕೊಂಡಿರುವಂತ ಟೊಮ್ಯಾಟೊ ಹಾಗೆ ನಾನು ಇಲ್ಲಿ ಆಲೂಗಡ್ಡೆ ಒಂದು ಚಿಕ್ಕದನ್ನ ಕಟ್ ಮಾಡಿ ನೀರೊಳಗೆ ಇಟ್ಕೊಂಡಿದ್ದೇನೆ ಕಪ್ಪ ಆಗಬಾರದು ಅಂತ ಹೇಳಿ ಇದನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಬಹುದು ಹಾಗೆ ಒಗ್ಗರಣೆಗೆ ಉದಿನ ಬೇಳೆ ಸಾಸಿವೆ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಹಾಗೆ ಹಸಿಮೆಣಸಿನಕಾಯಿ ಟೇಸ್ಟಿಗೆ ತಕ್ಕನಾಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ತೆಂಗಿನ ತುರಿ ಒಂದು ಸ್ವಲ್ಪ ಎಣ್ಣೆ ಮಾಡ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಕಾಯುತ್ತಿದ್ದಂಗೆ ಉದ್ದಿನ ಬೇಳೆ ಸಾಸಿವೆನ ಹಾಕ್ಕೊಳ್ತೇನೆ ಉದ್ದಿನ ಬೇಳೆ ಸಾಸಿವೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಅರಿಶಿನ ಮಗುಚ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಲಿ ಇವಾಗ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಇದಕ್ಕೆ ಹಾಕ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ನೀವು ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಮತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಇದೊಂದು ಚೂರು ಕಂದು ಬಣ್ಣ ಬರೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಇವಾಗಿದತ್ತೆ ಟೊಮ್ಯಾಟೊ ಹಾಕಿ ಕೈ ಆಡಿಸಿ ಇದಕ್ಕೇನೆ ನೀರಲ್ಲಿ ಕಟ್ ಮಾಡಿಟ್ಕೊಂಡಿರುವಂತ ಆಲೂಗಡ್ಡೆ ನೀರು ತೆಗೆದ್ಬಿಟ್ಟು ಹಾಕ್ತಾ ಇದ್ದೇನೆ ಹಾಗೆ ಹೆಚ್ಕೊಂಡಿರುವಂತ ಕಡಲೆ ಸೊಪ್ಪು ಆವಾಗ ಸ್ವಲ್ಪ ಉಪ್ಪು ಹಾಕಿದೆ ಈಗ ಒಂಚೂರು ಉಪ್ಪನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಈಗ ಗ್ಯಾಸ್ ಅನ್ನು ಸಿಮ್ಮಿಂಗ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಹುಚ್ಕೊಳ್ಳಿ ಇದಕ್ಕೆ ನೀರೇನು ಹಾಕೋದು ಬೇಡ ಈ ಸೊಪ್ಪು ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಮಗುಚ್ಕೊಳ್ಳಿ ಎಲ್ಲನೂ ಮಿಕ್ಸ್ ಆಗಬೇಕು ನೋಡಿ ಇದು ನೀರು ಹೇಗೆ ಬಿಟ್ಕೊಳ್ತಾ ಇದೆ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪು ನೀರು ಬಿಟ್ಕೊಳ್ಳುತ್ತೆ ಮತ್ತೆ ಸುಗ್ಗುತ್ತೆ ಸೊ ಉಪ್ಪು ಹಾಕಬೇಕಂದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ ಸೊಪ್ಪು ಬೇಯಿಸಿದ ಮೇಲೆ ಸುಗ್ಗು ಹೋಗುತ್ತೆ ಕಡಿಮೆ ಆಗುತ್ತೆ ಅದು ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟೇ ಪಲ್ಯ ಬೆಂದ್ರೆ ಅದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಹಾಕಿದರೆ ಆಯಿತು
ನಾನು ಮುಚ್ಚುತ್ತಾ ಇದೆ ಈಗ ಒಂದು 10 ರಿಂದ 15 ನಿಮಿಷ ಆಗಿದೆ ಇವಾಗ ಇದು ಈ ತರ ಬೆಂದಿರುತ್ತೆ ಆಗಿದೆ ಇದಕ್ಕೆ ಬೇರೆ ಏನು ಇಲ್ಲ ತೆಂಗಿನಕಾಯಿ ಅಂತ ತುರಿದು ಇಟ್ಕೊಂಡಿದ್ದೇನೆ ಅದನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಗ್ಯಾಸ್ ನ ಸ್ವಲ್ಪ ನೀರು ಇದೆ ಅಂತ ಅನ್ಸಿದ್ರೆ ಗ್ಯಾಸ್ ನ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ ಹೈ ಫ್ಲೇಮ್ ಗೆ ಇಟ್ಕೊಳ್ಳಬಹುದು ಈಗ ಚೆನ್ನಾಗಿ ಮುಚ್ಚಿ ಇವಾಗ ಸ್ವಿಚ್ ಆಫ್ ಮಾಡ್ತಾ ಇದ್ದೇನೆ ನಾನು ಇದನ್ನ ಒಂದು ಬೌಲಿಗೆ ತೆಕ್ಕೊಳ್ಳುತ್ತೇನೆ ಇದಕ್ಕೆ ಬೇಕಂದ್ರೆ ಕಡಲೆ ಬೇಳೆ ಶೇಂಗಾ ಕಾಳು ಏನ ಕಾಳುಗಳು ಬೇಕಾದರೂ ಹಾಕೊಳ್ಳಬಹುದು ನಮ್ಮ ನಮ್ಮ ಟೇಸ್ಟ್ ಗೆ ಅನುಗುಣವಾಗಿ ನಾನು ಏನೊಂದು ಬೇಸಿಕ್ ರೆಸಿಪಿ ಬೇಸಿಕ್ ಸ್ಟೈಲ್ ಅನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅಷ್ಟೇ ಈ ಸೊಪ್ಪಿಂದ ಮಾಡಿರುವಂತದ್ದು ಈ ಸೊಪ್ಪಿಂದ ಸೋ ಇದನ್ನ ಇದರ ಮೇಲ್ಗಡೆ ಇಡ್ತಾ ಇದ್ದೇನೆ ಇದು ತಟ್ಟೆ ಸೊಪ್ಪಿನ ಪಲ್ಯ ತಿನ್ನಕ್ಕೆ ರೆಡಿ ಆಯ್ತು ಆರೋಗ್ಯಕರವಾದಂತ ರುಚಿಕರವಾದಂತ ನಮ್ಮ ಗದ್ದೆಗಳಲ್ಲಿ ಮನೆ ಅಂಚುಗಳಲ್ಲಿ ರೋಡ್ ಸೈಡ್ ಗಳಲ್ಲಿ ಕ್ಲೀನ್ ಇರುವಂತ ಜಾಗಗಳಲ್ಲಿ ಬೆಳೆದು ಸಿಕ್ಕಿರುವಂತ ಸೊಪ್ಪಿಂದ ಮಾಡಿರುವಂತ ಪಲ್ಯ ರೆಡಿ ಆಯ್ತು ಇದನ್ನ ಅನ್ನ ಜೊತೆಗೂ ತಿನ್ನಬಹುದು ಚಪಾತಿ ದೋಸೆ ದೋಸೆ ಜೊತೆ ಕೂಡ ತಿನ್ನಬಹುದು